ನಮಸ್ತೆ ಇತರೆ, ನಾವೀಗ ನೀವು ಭಾರತ ದೇಶದಲ್ಲಿ ನೋಡಿರುವಂತ ಒಂದು ಸ್ಥಳಕ್ಕೆ ಬಂದಿದ್ದೇವೆ. ಅದೇ ಮಂಡ್ಯದ ಕೇರ್ಪೇಟೆ ಬಳಿ ಇರುವ ಕಲ್ಲಳ್ಳಿ ಎಂಬ ಗ್ರಾಮದ ಭೂವರ ಸ್ವಾಮಿ ದೇವಸ್ಥಾನ. ಸೊ ಬನ್ನಿ, ಆ ದೇವಸ್ಥಾನದ ನಿಗೂಢತೆಗಳೇನು, ಕುತೂಹಲಗಳೇನು ಹಾಗೂ ಫಲಫಲಗಳೇನು ಅನ್ನೋದನ್ನ ನೋಡ್ತಾ ಹೋಗೋಣ. ವೆಲ್ಕಮ್ ಟು ಕಲ್ಲಳ್ಳಿ ದೇವಸ್ಥಾನ. ಸ್ವಂತ ಮನೆಯನ್ನ ಕಟ್ಟಿಸೋದು, ಒಂದಾದರೂ ಸೈಟನ್ನು ತಗೊಳ್ಳೋದು ಅಥವಾ ಒಂದು ಸ್ವಲ್ಪ ಜಮೀನನ್ನಾದರೂ ಖರೀದಿ ಮಾಡೋದು ಪ್ರತಿಯೊಬ್ಬರ ಕನಸು. ಆದರೂ ಹೆಣ್ಣು ಹೊನ್ನು ಮಣ್ಣು ಅಷ್ಟು ಸುಲಭವಾಗಿ ಪಡ್ಕೊಳ್ಳೋದಕ್ಕಾಗಲ್ಲ, ದಕ್ಕೋದಿಲ್ಲ ಅಂತಾರೆ. ಜೊತೆಗೆ ಅದಕ್ಕೆ ದೇವರ ಅನುಗ್ರಹ ಇರಬೇಕು ಅನ್ನೋದು ನಮ್ಮ ನಂಬಿಕೆ. ಸೊ ಆ ದೇವಾನುಗ್ರಹ ಈ ಭೂ ವರಾಹಸ್ವಾಮಿ ರೂಪದಲ್ಲಿ ಕಲ್ಲಳ್ಳಿ ಎಂಬ ಊರಲ್ಲಿದೆ. ಇನ್ನು ಭಕ್ತರು ಕರ್ನಾಟಕ, ತಮಿಳುನಾಡು, ಆಂಧ್ರದಿಂದ ಇಲ್ಲಿಗೆ ಬರ್ತಿದ್ದಾರೆ. ಸೊ ಹೈದರಾಬಾದ್ನಿಂದ ಇಲ್ಲಿಗೆ ಬಂದಿರುವಂತಹ ಒಬ್ಬ ಭಕ್ತರ ಮಾತುಗಳನ್ನು ನೀವೇ ಕೇಳಿ. ಸರ್, ಆಪ್ ಕಿಧರ್ ಸೇ ಆಗಿ? ಅಚ್ಛಾ, ಮೈ ತೋ ಹೈದರಾಬಾದ್ ಸೇ ಆಯಾ ಹೂಂ. ಇದರ ಇಸ್ ಇದರ ಟೆಂಪಲ್ ಹೈ ಭೂ ವರಾಹ ಸ್ವಾಮಿ. ಓಕೆ, ಕೌನ್ ಬೋಲ್ ದಿಯಾ ಆಪ್ಕೋ? ಪೂರಾ ಮೇರಾ ದೋಸ್ತ ಬದಲಾ ಬತಾಯಾ, ಅವ್ರು ಮೇರಾ ಯೂಟ್ಯೂಬ್ ಮೇ ಯಾ ನೆಟ್ ಪೇ ಭಿ ದೇಖಾ ಮೈ. ಹಾಂ ಹಾಂ. ಮೈ ಕ್ಯಾ ಹೈ, 5 ಸಾಲ್ ಸೇ ಘರ್ ಬನಾನೆ ಕೇ ಲಿಯೆ ಮೈ ದೇಖ್ ರಹಾ ಹೂಂ. ಮೇರೇ ಕೋ ಸೈಟ್ ಹೈ, ಮಗರ್ ಕ್ಯಾ ಹೈ, ಕನ್ಸ್ಟ್ರಕ್ಷನ್ ಬನಾನೆ ಕೇ ಲಿಯೆ ಜಾ ರಹಾ ಹೂಂ, ಥೋಡಾ ಹರ್ಡಲ್ಸ್ ಆ ರಹಾ ಹೈ. ಹಾಂ ಹಾಂ. ಮೈ ಯೇ ಬಹುತ್ ಮಹಿಮಾ ಹೈ ಬೋಲ್ ಕೇ ಸೋಚಾ ಥಾ, ಯೇ ಜೋ ಟೆಂಪಲ್ ಇಸ್ಕೆ ಲಿಯೆ ಮೈ ಆಯಾ ಹೂಂ. ಅಭಿ ಆಪ್ ಹೈದರಾಬಾದ್ ಸೇ ಆಯಾ? ಹಾಂ, ಹೈದರಾಬಾದ್ ಸೇ ಆಯಾ ಹೂಂ. ಇದರ್ ಹಾಂ ಹಾಂ ಹಾಂ. ಇನ್ನು ಇಲ್ಲಿ ಇದೇ ದೇವಾಲಯದ ಹತ್ತಿರ ಹೂವು ಹಣ್ಣು ಕಾಯಿಗಳನ್ನು ಮಾರ್ತಾ ಇರುವಂತಹ ಅಪ್ಪು ಅನ್ನುವಂಥ ವ್ಯಕ್ತಿ ಇದ್ದಾರೆ. ಸೊ ಅವರು ಈ ದೇವಾಲಯದ ಬಗ್ಗೆ ಒಂದಷ್ಟು ಪರಿಚಯವನ್ನು ಮಾಡಿಕೊಡ್ತಾರೆ, ನೋಡಿ. ಸರ್, ನಿಮ್ಮ ಹೆಸರೇನು, ನೀವು ಎಷ್ಟು ವರ್ಷದಿಂದ ಇಲ್ಲಿ ಇದು ಮಾಡ್ತಾ ಇದ್ರ? ನನ್ನ ಹೆಸರು ಅಪ್ಪು ಅಂತ. ಇಲ್ಲಿ ದೇವಸ್ಥಾನ ಬಂದು 12 ವರ್ಷ ಆಗೈತೆ ಪ್ರಚಾರ ಆಗಿ. ಈಗ 8 ವರ್ಷದಿಂದ ಇಲ್ಲಿ ಈಚೆಗೆ ವ್ಯಾಪಾರ ಮಾಡ್ತಾರಕ್ಕಂಥದ್ದು ನಾವು ಇಲ್ಲಿ 12-14 ವರ್ಷ ಆಗೈತೆ ಟೋಟಲ್ ಪ್ರಚಾರ ಆಗಿ. ಅದು ಮುಂಚೆ ಯಾರಿಗೂ ಪ್ರಚಾರ ಇರಲಿಲ್ಲ, ಈಗೀಗ ಇಂಪ್ರೂವ್ಮೆಂಟ್ ಆಗ್ತಾ ಇರೋದಂಥದ್ದು ದೇವಸ್ಥಾನ. ಯಾವ್ಯಾವ ಕಡೆಯಿಂದ ಬರ್ತಾರೆ ಸರ್? ಆಗಲೇ ಹೇಳ್ತಿದ್ರಿ. ಇದು ಆಲ್ಮೋಸ್ಟ್ ಸರ್ ನಿಮಗೆ ಎಂಟರ್ ಕರ್ನಾಟಕದಿಂದ ಬರ್ತಾರೆ. ದಾವಣಗೆರೆ, ಹುಬ್ಬಳ್ಳಿ, ಧಾರವಾಡ, ಬೆಳಗಾಂ, ಮತ್ತು ಬೆಂಗಳೂರು. ಬೆಂಗಳೂರು ಹೆವಿ ಜನ ಇದ್ದಾರೆ. ಹೆವಿ ಜನ, ಹೆವಿ ಜನ ಬೆಂಗಳೂರು. ಔಟ್ ಆಫ್ ಪ್ಲೇಸನ್ ಬಂದು ಆಂಧ್ರ, ಆಂಧ್ರಕ್ಕೆ ಆಂಧ್ರ ಮತ್ತು ತಮಿಳ್ನಾಡು, ಹೈದರಾಬಾದ್ ಕಂಟಿನ್ಯೂ ಜನ. ಸರ್, ಇದು ಇದರ ಇತಿಹಾಸ ಏನು ಸರ್? ಇದು ಲಕ್ಷ್ಮೀ ಭೂವರಾಹ ಸ್ವಾಮಿ ಟೆಂಪಲ್ ಇತಿಹಾಸ ಇಲ್ಲಿ ಏನಂದ್ರೆ, ಇಲ್ಲಿ ಸುತ್ತ ನದಿ ಇರೋದು, ಹೇಮಾವತಿ, ಕಾವೇರಿ, ಲಕ್ಷ್ಮಣ ತೀರ್ಥ. ಹಾಂ ಸರ್. ಇಲ್ಲಿ ಭೂದೇವಿ ನಡೆತದ ಮೇಲೆ ಕುಳಿತಂದ್ರೆ ವರಾಹ ಸ್ವಾಮಿ ಇರೋದು 18 ವಿಗ್ರಹ. ಇದು ಬಂದು ಪ್ರೆಸೆಂಟ್ ಬಂದಿದ್ದು ಸಾಲಿಗ್ರಾಮ ಶಿಲೆ 1500 ಸುತ್ತಲ್ಲಿ ಇತಿಹಾಸ ಇಲ್ಲಿ. ಇಲ್ಲಿ ಮನೆ ಕಟ್ಟಕ್ಕಂಥವ್ರು ಆಲ್ರೆಡಿ ಬೇಸ್ಮೆಂಟ್ ಆಗಿ ಬಡೆ ಕೆಲಸ ಶುರು ಮಾಡೋರು ಇಟ್ಕೆ ಪೂಜೆ ಮಾಡಿಸಿ ತೊಗೊಂಡೋಗ್ತಾರೆ. ಇಲ್ಲಾಂದರೆ ದೇವರ ಬಲಭಾಗದಲ್ಲಿ ನೀವೇ ನಿಮ್ಮ ಕೈರ 3 ಮುಷ್ಟಿ ಮಣ್ಣು ಎತ್ಕೊಬೇಕು. ಅಲ್ಲಿ ಮಣ್ಣು ಎತ್ಕೊಳ್ಳೋದು ಏನಕ್ಕಿದ್ರೆ, ಒಂದು ಕಟ್ಟರ ಮನೆ ತೊಗೊಬೇಕಿಲ್ಲ, ಸೈಟ್ ತೊಗೊಬೇಕಿಲ್ಲ, ಸೈಟ್ ಇದ್ದು ಮನೆ ಕಟ್ಟಕ್ಕಾಗ್ತಿಲ್ಲ, ಒಂದು ರಿಯಲ್ ಎಸ್ಟೇಟ್ ಮಾಡ್ಬೇಕಿಲ್ಲ, ಒಂದು ಕೋರ್ಟ್ ಕೇಸ್ ನಡೀತಾ ಇದ್ರೆ, ಇಲ್ಲ ಬಿಸ್ನೆಸ್ ಮಾಡಿ ಏನು ಪ್ರಾಫಿಟ್ ಇಲ್ಲ, ವಿದ್ಯಾಭ್ಯಾಸಕ್ಕೆ, ಆರೋಗ್ಯಕ್ಕೆ, ಮದುವೆ ವಿಚಾರಕ್ಕೆ, ಮನೆಗಳ ಥರ ದೋಷಗಳಿದ್ರೆ ಅದರ ದುಡ್ಡು ತಪ್ಪರ್ತಕ್ಕಿಲ್ಲ. ಅದಕ್ಕೆಲ್ಲ ದೇವರ ಬಲಭಾಗದಲ್ಲಿ 3 ಮುಷ್ಟಿ ಮಣ್ಣು ಎತ್ಕೊಂಡು ಕುಣಿತು ತನ್ನಮ್ರನ್ನ ಪ್ರದಕ್ಷಿಣೆ ಹಾಕಿ ಒಳಗಡೆ ಹೋಗಿ ಪೂಜೆ ಕೊಟ್ಟರೆ ಪೂಜೆ ಮಾಡಿ ಕೊಡ್ತಾರೆ. ಸರ್, ಇಲ್ಲಿ ಪೂಜೆಗೆ ಬರೋರಿಗೆ ನೀವು ಯಾವ ಥರ ಹೆಲ್ಪ್ ಮಾಡ್ತೀರಾ ಅಂದರೆ, ಸರ್ ಇಲ್ಲಿ ಫಸ್ಟ್ ಟೈಮ್ ಬಂದಿರ್ತಾರೆ, ಅವ್ರಿಗೇನು ಗೊತ್ತಿರಲ್ಲ ಮಾಹಿತಿ. ಅದ್ರ ಪ್ರಕಾರ ನಾವು ಏನು ಬೇಕಾದ್ರೂ ಮಾಹಿತಿ ದೇವ್ರ ವಿಶೇಷತೆಯನ್ನು ಹೇಳ್ತೀವಿ. ನಾವು ಬರೀ ಪೂಜಾ ಸ್ಟೋರ್ ಅಷ್ಟೇ, ಅವ್ರಿಗೇನು ಖುಷಿಯಿಂದ ತೊಗೊಂತಾರೆ ಅದಕ್ಕೆ ನಾವು ಒಂದೇನೇ ಮಾಡ್ಕೊಡ್ತೀವಿ. ಮಣ್ಣು ತೊಗೊಳಂಗಿದ್ರೆ ಕವರ್ ಕೊಟ್ಟಿರ್ತೀವಿ, ಇಟ್ಕೆ ಬೇಕು ಅಂದರೆ ಇಟ್ಕೆ ಕೊಟ್ಟಿರ್ತೀವಿ. ಅವ್ರು ಕೇಳೋಂಥ ರೆಸ್ಪಾನ್ಸ್ ಇದ್ದರೆ ಅವ್ರು ನಾವು ಹೇಳೋದು ಅವಶ್ಯಕತೆ ಇರುತ್ತೆ. ಅವರಿಲ್ಲ ನಾನು ಮುಂದೆ ಗೊತ್ತಿದೆ ಏನಾರು ಹೋಗಿದ್ರೆ ಹೋಗ್ಬೋದು ಸರ್, ಅದರಲ್ಲಿ ಅಸುಭ್ರೆ ಬಂದಿದ್ರೆ ನಾವು ಹೇಳ್ತೀವಿ ಪದ್ಧತಿ ಏನಿದೆ ಅದನ್ನು ಹೇಳ್ತೀವಿ. ಇಲ್ಲಿ ಏನೇನು ಮಾಡಬೇಕು ಅದನ್ನೆಲ್ಲ ಪ್ರೊಸೀಜರ್ ಹೇಳ್ಕೊಡ್ತೀವಿ. ಅವ್ರಿಗೆ ಗೊತ್ತಿಲ್ಲ, ನಾ ಪ್ರೆಸೆಂಟ್ ಕಂಡಿದ್ರು ಬೇಕಾದ್ರೆ ಮಣ್ಣಿನ ತೊಗೊಂಡೋಗಿ ನಾವೇ ಬೇಕಾದ್ರೆ ತೋರಿಸ್ಕೊಡ್ತೀವಿ, ಅಲ್ಲಿ ಅವರೇ ತೊಗೊಂಬೋದು ಸರ್. ಅದನ್ನು ತೊಗೊಂಡು ಒಳಗಡೆ ಪೂಜೆ ಮಾಡಿಸಿ ಹೋಗ್ಬೋದು. ಈ ಬಸ್ಸುಗಳ ಫೆಸಿಲಿಟಿ ಏನಾದರೂ ಇದೆಯಾ ಸರ್? ಬಸ್ಸುಗಳ ಫೆಸಿಲಿಟಿ ಒಂದು ಪ್ರೆಸೆಂಟು ಬೆಳಗ್ಗೆ 7:30 ಒಂದು ಬೆಂಗಳೂರು ಥರ್ಟಿ ಏಟ್ ಗಾಡಿ ಬಿಡುತ್ತೆ, ಅದನ್ನು ಬಿಟ್ಟರೆ ಇನ್ನು ಮತ್ತೆ ಇಲ್ಲಿ 4 ಗಂಟೆಗೆ ಗಾಡಿ ಇರುತ್ತೆ. ಅದು ಬಿಟ್ಟರೆ ನಿಮಗೆ ಅಂದರೆ ಆಟೋಗಳು, ಪ್ರೈವೇಟ್ ವೆಹಿಕಲ್ ಲೋಕಲ್ ಹೋಗ್ಬೇಕಂದ್ರೆ ಆಟೋಗಳು ಹೋಗುತ್ತೆ, ಇಲ್ಲಾಂದ್ರೆ ಕಾರುಗಳು, ಪ್ರೈವೇಟ್ ವೆಹಿಕಲ್ ಪ್ರತಿಯೊಂದು. ಸರಿ ಸರ್, ಥ್ಯಾಂಕ್ಸ್. ಸ್ವಂತ ಮನೆಯನ್ನು ಕಟ್ಟಿಸುವಂತ ಆಸೆ ಇರೋರು, ಸೈಟ್ ಪರ್ಚೇಸ್ ಮಾಡ್ತಾ ಇರೋರು, ಜೊತೆಗೆ ಭೂ ವ್ಯವಹಾರಗಳಲ್ಲಿ ಆರಕ್ಕೇರದೆ ಮೂರಕ್ಕಿಳಿಯದೆ ಮಧ್ಯದಲ್ಲಿ ನಿಂತವರು ಕೂಡ ಈ ದೇವಾಲಯಕ್ಕೆ ಬರ್ತಾರೆ. ಬರುವಾಗ ಒಂದೆರಡು ಇಟ್ಟಿಗೆ ತರ್ತಾರೆ ಹಾಗೂ ದೇವಾಲಯದ ಹತ್ತಿರದ ಮಣ್ಣನ್ನು ತೆಗೆದುಕೊಂಡು ಒಂದು ಕವರಲ್ಲಿ ತುಂಬಿ ಭೂ ವರಾಹಸ್ವಾಮಿಯ ದೇವಾಲಯವನ್ನು 3 ಬಾರಿ, 5 ಬಾರಿ, 9 ಬಾರಿ ಅಥವಾ 11 ಬಾರಿ ಪ್ರದಕ್ಷಿಣೆ ಹಾಕ್ತಾರೆ. ಆನಂತರ 2 ಇಟ್ಟಿಗೆಗಳನ್ನು ಮತ್ತು ಒಂದಷ್ಟು ಮಣ್ಣನ್ನು ದೇವರ ಮುಂದೆ ಪೂಜೆಗಿಡ್ತಾರೆ. ಸೊ ನೋಡಿ, ಇವರೆಲ್ಲರೂ ಕೂಡ ಸಾಮಾನ್ಯವಾಗಿ ಮನೆ ಕಟ್ತಾ ಇರೋರು, ಸೈಟನ್ನು ಪರ್ಚೇಸ್ ಮಾಡ್ತಾ ಇರೋರು ಅಥವಾ ಭೂ ವ್ಯಾಜ್ಯಗಳಲ್ಲಿ ಸಿಲುಕಿಕೊಂಡಂಥವರೇ. ಸೊ ಇವರೆಲ್ಲರೂ ಕೂಡ ಎಲ್ಲಿಂದಲೋ ಬಂದಿದ್ದಾರೆ ಮತ್ತು ಈ ದೇವಾಲಯದ ಪ್ರದಕ್ಷಿಣೆಯನ್ನು ಹಾಕ್ತಾ ಇದ್ದಾರೆ. ಜೊತೆಗೆ ನಾವು ಪ್ರದಕ್ಷಿಣೆ ಟೈಮಲ್ಲಿ ಅವರ ಕೈಗಳಲ್ಲಿ ಇಟ್ಟಿಗೆ ಇರೋದನ್ನು ಕಾಣಬಹುದು.
ಇನ್ನು ಇಲ್ಲಿರುವಂತಹ ಭೂ ವರಾಹ ಸ್ವಾಮಿ ಮಹಾವಿಷ್ಣುವಿನ 10 ಅವತಾರಗಳಲ್ಲಿ ಒಂದು ಹಾಗೂ ಈ ದೇವಸ್ಥಾನದೊಳಗೆ ಇರುವಂತಹ ವಿಗ್ರಹ ಸುಮಾರು 12 ಅಡಿಯಷ್ಟು ಎತ್ತರವಾಗಿದೆ ಮತ್ತು ಇದನ್ನ ಪವಿತ್ರವಾದಂತಹ ಸಾಲಿಗ್ರಾಮ ಶಿಲೆಯಿಂದ ತಯಾರಿಸಲಾಗಿದೆ ಇನ್ನು ಈ ದೇವಸ್ಥಾನದ ವಿಷಯಕ್ಕೆ ಬರೋದಾದ್ರೆ ದೇವಾಲಯ ಪೂರ್ವಾಭಿಮುಖವಾಗಿ ಅದ್ಭುತವಾಗಿ ಎದ್ದು ನಿಂತಿದೆ ಈ ಭೂ ವರಾಹ ಸ್ವಾಮಿ ದೇವಾಲಯ ಸೋಮವಾರದಿಂದ ಭಾನುವಾರದವರೆಗೂ ಕೂಡ ಓಪನ್ ಇರುತ್ತೆ ಈ ದೇವಾಲಯದ ಪೂಜೆ ಬೆಳಗ್ಗೆ 8 ಗಂಟೆಗೆ ಶುರುವಾದ್ರೆ ಅಲ್ಲಿಂದ ಮಧ್ಯಾಹ್ನ 1:30 ವರೆಗೂ ಹಾಗೂ ಮಧ್ಯಾಹ್ನ 3 ಗಂಟೆಯಿಂದ ಸಾಯಂಕಾಲದ 7 ಗಂಟೆವರೆಗೂ ಇರುತ್ತೆ ಇನ್ನು ಈ ದೇವಸ್ಥಾನದಲ್ಲಿ ಪೂಜೆ ಮತ್ತು ಅಭಿಷೇಕಗಳ ವ್ಯವಸ್ಥೆ ಇದೆ ಜೊತೆಗೆ ಇಲ್ಲಿಗೆ ಇಟ್ಟಿಗೆ ಮತ್ತು ಮಣ್ಣನ್ನು ತರುವಂತವರು 200 ರೂಪಾಯಿಯ ಪೂಜೆ ಟಿಕೆಟ್ ಅನ್ನು ಪರ್ಚೇಸ್ ಮಾಡಬೇಕಾಗುತ್ತೆ ಸಾಮಾನ್ಯವಾಗಿ ಇಲ್ಲಿಗೆ ಬಂದಂತ ಯಾರಿಗೂ ಕೂಡ ನಿರಾಸೆ ಆಗಿಯೇ ಇಲ್ಲ ನೀವು ಇಲ್ಲಿಗೆ ಮಣ್ಣು ಮತ್ತು ಇಟ್ಟಿಗೆ ತಂದು ಅದನ್ನು ಪೂಜೆ ಮಾಡಿಸಿ ಮನೆಗೆ ತೆಗೆದುಕೊಂಡು ಹೋದ ನಂತರ ಅದನ್ನು ಮನೆ ಕಟ್ಟುವಾಗ ಬಳಸಿಕೊಳ್ಳಿ ಒಂದು ವೇಳೆ ನೀವು ಆ ಟೈಮಲ್ಲಿ ಮನೆ ಕಟ್ಟದೆ ಹೋದರೆ ಮನೆಯನ್ನು ಕಟ್ಟುವವರೆಗೂ ಆ ಇಟ್ಟಿಗೆ ಮತ್ತು ಮಣ್ಣನ್ನು ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಿ ಇನ್ನು ನೀವು ಈ ದೇವಸ್ಥಾನಕ್ಕೆ ಹೋಗಿ ಬಂದು ಒಂದು ವೇಳೆ ನಿಮ್ಮ ಸಂಕಲ್ಪಗಳು ಈಡೇರದ ಹೋದರೆ ಮತ್ತೊಂದು ಸಾರಿ ದೇವಾಲಯಕ್ಕೆ ಹೋಗಿ ಬನ್ನಿ ಆಗ ನಿಮ್ಮ ಕಷ್ಟಗಳು ಖಂಡಿತವಾಗಿಯೂ ಪರಿಹಾರವಾಗ್ತವೆ ಅನ್ನೋದು ಇಲ್ಲಿಗೆ ಬಂದು ಹೋಗ್ತಾ ಇರುವಂಥ ಜನರ ನಂಬಿಕೆಗಳಾಗಿದೆ ಇಲ್ಲಿ ನೋಡಿ ಇವರೆಲ್ಲರೂ ಕೂಡ ಇಟ್ಟಿಗೆಗಳನ್ನ ಇಲ್ಲೆಲ್ಲ ಜೋಡಿಸಿಟ್ಟಿದ್ದಾರೆ ಅದಕ್ಕೂ ಮುಂಚೆ ಅಲ್ಲಿ ಕಾಣ್ತಾ ಇರುವಂತ ಟೇಬಲ್ ಹತ್ರ ಇಟ್ಟಿಗೆ ಪೂಜೆಯ ಟಿಕೆಟ್ಗಳನ್ನು ಖರೀದಿ ಮಾಡ್ತಾರೆ ನಂತರ ಚೀಟಿಗಳನ್ನು ಕೂಡ ಈ ಕವರ್ಗಳಲ್ಲಿ ಹಾಕಿಟ್ಟಿರ್ತಾರೆ ಸೊ ಇನ್ನು ಪೂಜೆ ಮುಗಿದ ನಂತರ ಒಂದು ಇಟ್ಟಿಗೆಯನ್ನು ದೇವಾಲಯದಲ್ಲಿ ಇಟ್ಟು ಮತ್ತೊಂದು ಇಟ್ಟಿಗೆಯನ್ನು ತೆಗೆದುಕೊಂಡು ತಮ್ಮ ಮನೆಗಳಿಗೆ ಹೋಗ್ತಾರೆ ಮತ್ತು ಹೊಸ ಮನೆಯ ನಿರ್ಮಾಣದಲ್ಲಿ ಆ ಇಟ್ಟಿಗೆಯನ್ನು ಸೇರಿಸ್ತಾರೆ ಬಿಕಾಸ್ ಅದರಿಂದ ದೇವರ ಅನುಗ್ರಹ ಅವರ ಮೇಲಿದ್ದು ಕೆಲಸಗಳು ಸುಸೂತ್ರವಾಗಿ ನಡೆಯುತ್ತವೆ ಅನ್ನೋದು ಜನರ ಅದಮ್ಯ ನಂಬಿಕೆ ಇನ್ನು ಈ ದೇವಾಲಯದ ಹಿಸ್ಟರಿಯನ್ನು ನೋಡೋದಾದರೆ ಸುಮಾರು 2500 ರಿಂದ 3000 ವರ್ಷಗಳಿಂದ ಗೌತಮ ಮಹರ್ಷಿಗಳು ಈ ದೇವರನ್ನು ಇಲ್ಲಿ ಪ್ರತಿಷ್ಠಾಪಿಸಿದ್ದಾರೆ ಅಂತಾರಾದರೂ ಹೊಯ್ಸಳ ರಾಜ 3ನೇ ವೀರಬಲ್ಲಾಳ ಇಲ್ಲೊಂದು ಸಣ್ಣ ಗುಡಿಯನ್ನು ಕಟ್ಟಿಸಿದಂತಲೂ ಹೇಳ್ತಾರೆ ಇದಕ್ಕೂ ಮುಂಚೆ ಇದು ಒಂದು ಚಿಕ್ಕ ದೇವಸ್ಥಾನವಾಗಿತ್ತು ಮತ್ತು ತುಂಬ ಹಳೆಯ ದೇವಸ್ಥಾನವಾಗಿತ್ತು ಆದರೆ ಈಗ ಪರಕಾಲ ಮಠದವರು ಇದನ್ನು ತಮ್ಮ ಸುಪರ್ದಿಗೆ ತೆಗೆದುಕೊಂಡು ಸುಮಾರು 25 ಕೋಟಿ ವೆಚ್ಚದಲ್ಲಿ ಬೃಹತ್ ದೇವಾಲಯವನ್ನು ನಿರ್ಮಾಣ ಮಾಡ್ತಿದ್ದಾರೆ ಮತ್ತು ಈ ದೇವಸ್ಥಾನದ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಅಚ್ಚುಕಟ್ಟಾಗಿ ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ सहस्रशीर्षापुरुषः सहस्राक्षसहस्रपाद सभूमिं विश्वतो भृत्वा अत्यधिष्ठद्दशाङ्गुलम् पुरुष एवेदगं सर्वम् यद्भूतं यच्छभव्यम् उतावृतत्वस्येशानः यदन्नेनातिरोषधि ಇಲ್ಲಿನ ಒಂದು ಸಣ್ಣ ಅವ್ಯವಸ್ಥೆ ಅಂದರೆ ಅದು ಬಸ್ಸುಗಳ ಸೌಲಭ್ಯ
ಯಾಕಂದ್ರೆ ಇಲ್ಲಿ ಬಸ್ಸು ಬೆಳಿಗ್ಗೆ ಬಂದ್ರೆ ಮತ್ತೆ ಬರೋದು ಸಂಜೆ 4 ಗಂಟೆಗೇನೆ. ಉಳಿದಂತೆ ಅಲ್ಲಿಗೆ ಬರುವಂತ ಭಕ್ತಾದಿಗಳು ತಮ್ಮ ಓನ್ ವೆಹಿಕಲ್ಗಳನ್ನ ಅಥವಾ ಅಲ್ಲಿರುವಂತಹ ಆಟೋಗಳನ್ನ ಅವಲಂಬಿಸಬೇಕಾಗುತ್ತೆ. ಬಹುಶಃ ಈ ದೇವಸ್ಥಾನ ತುಂಬಾ ದೂರದಲ್ಲಿರುವಂತಹ ಹಳ್ಳಿಯಲ್ಲಿದೆ, ಹೀಗಾಗಿ ಹೈವೇಗೆ ಅಟ್ಯಾಚ್ ಇಲ್ಲದೆ ಇರೋದ್ರಿಂದ ಪ್ರಯಾಣಕ್ಕೆ ಒಂದು ಸ್ವಲ್ಪ ಕಿರಿಕಿರಿ ಅನ್ಸುತ್ತೆ. ಬಹುಶಃ ಮುಂದಿನ 5 ವರ್ಷಗಳಲ್ಲಿ ಭವ್ಯವಾದಂತಹ ದೇವಸ್ಥಾನ ರೆಡಿಯಾಗಲಿದ್ದು ಆನಂತರ ಸಾರಿಗೆ ವ್ಯವಸ್ಥೆಯೂ ಕೂಡ ಸರಿಯಾಗಬಹುದು. ಇನ್ನು ಇಲ್ಲಿಗೆ ಬರುವಂತವರಾದ್ರೆ ಬೆಂಗಳೂರಿನಿಂದ ಟ್ರೈನಲ್ಲಿ ಪಾಂಡವಪುರಕ್ಕೆ ಬನ್ನಿ ಮತ್ತು ಅಲ್ಲಿಂದ ಆಟೋದಲ್ಲಿ ಹರವು ಗಂಜಿಕೆರೆ ಬನ್ನಂಗಾಡಿ ಮಾರ್ಗದಲ್ಲಿ ಸುಮಾರು 37 ಕಿಲೋಮೀಟರ್ ಪ್ರಯಾಣ ಮಾಡಿ ಬಂದ್ರೆ ಈ ಕಲ್ಲಳಿಯ ದೇವಸ್ಥಾನ ಸಿಗುತ್ತೆ. ಸಾಮಾನ್ಯವಾಗಿ ಇಲ್ಲಿಗೆ ಎಲ್ಲರೂ ಕೂಡ ಕಾರುಗಳಲ್ಲೇ ಬರ್ತಾರೆ. ಒಂದು ವೇಳೆ ಟ್ರೈನಲ್ಲಿ ಬಂದು ಅಲ್ಲಿಂದ ಶೇರ್ ಆಟೋಗಳಲ್ಲಿ ಪ್ರಯಾಣ ಮಾಡೋರಾದ್ರೆ ಆಟೋಗಳವರು ಪರ್ ಪರ್ಸನ್ 100 ರುಪೀಸ್ ಚಾರ್ಜ್ ಮಾಡ್ತಾರೆ. ಸೊ ಹಾಗಾಗಿ ನೀವು ಆರಾಮಾಗಿ ಪಾಂಡವಪುರದಿಂದ ಇಲ್ಲಿಗೆ ಬರಬಹುದು ಅಥವಾ ಮಂಡ್ಯದಲ್ಲಿ ಇಳಿದು ಚಿನಕುರುಳಿ ಮೂಲಕ ಕೆಆರ್ಪೇಟೆ ಬಂದು ಅಲ್ಲಿಂದ ಈ ದೇವಸ್ಥಾನಕ್ಕೆ ಬರಬಹುದು. ಇನ್ನು ಇಲ್ಲಿ ಪ್ರತಿದಿನವೂ ಕೂಡ ಅನ್ನದಾಸೋಹ ನಡೆಯುತ್ತಿದ್ದು ದೇವಾಲಯದ ಪಕ್ಕದಲ್ಲೇ ಇರುವಂತಹ ಪ್ರಸಾದ ನಿಲಯದಲ್ಲಿ ಭಕ್ತರು ಪ್ರಸಾದವನ್ನು ಸವಿಯಬಹುದು ಮತ್ತು ದಾನ ಮಾಡುವಂತಹ ಮನಸ್ಸಿರುವವರು ಅಕ್ಕಿ ರಾಗಿ ಬೆಲ್ಲ ಮತ್ತಿತರ ವಸ್ತುಗಳನ್ನು ದಾನವಾಗಿ ನೀಡಬಹುದು. ಸಾಮಾನ್ಯವಾಗಿ ದೇವಾಲಯದಲ್ಲಿ ಶನಿವಾರ ಮತ್ತು ಭಾನುವಾರ ತುಂಬ ಜನಸಂದಣಿ ಇರುತ್ತೆ ಆ್ಯಂಡ್ ಪೂಜೆ ಮಾಡಿಸೋದಕ್ಕೂ ಕ್ಯೂ ದೊಡ್ಡದಾಗಿ ಇರುತ್ತೆ. ಸೊ ಹಾಗಾಗಿ ಗೆಳೆಯರೆ, ನೀವು ಕೂಡ ಕೆಆರ್ಪೇಟೆಯ ಕಲ್ಲಳ್ಳಿಯಲ್ಲಿರುವಂತಹ ಭೂ ವರಹಸ್ವಾಮಿ ದೇವಾಲಯಕ್ಕೆ ಹೋಗಿ ಬನ್ನಿ ಮತ್ತು ನಿಮ್ಮೊಳಗಿನ ಇಷ್ಟಾರ್ಥಗಳು ಸಂಕಲ್ಪಗಳನ್ನು ಈಡೇರಿಸಿಕೊಳ್ಳಿ. ನಮಸ್ಕಾರ.